شروع کرتا ہوں نام سے اللہ کے جو بڑا مہربان اور نہایت رحم والا ہے۔ ناظرین السلام علیکم ورحمت اللہ وبرکاتہ۔ دن بدن بمول اجلاس پر سیاست زوروں پر، چل پٹن میں بمول اجلاس پر چل رہی سیاست پر آج ایچ ڈی کمار سوامی کا بیان۔ ಮತ್ತೊಂದು ಚನ್ನಪಟ್ಟಣದಲ್ಲಿ ಸರ್ ಜಯಮೂರ್ತಿ ಅವ್ರ ನೇತೃತ್ವದಲ್ಲಿ ಒಂದು ಬಹುಮೋತ್ಸವ ಅಂತ ಮಾಡ್ತಿದ್ದಾರೆ, ಇದು ರಾಜಕೀಯ ಪ್ರೇರಿತ ಜೆ ಡಿ ಎಸ್ ಕಾರ್ಯಕ್ರಮ ಅಂತೇಳಿ ಆರೋಪ ಬರ್ತಾರೆ. ಅವ್ರು ಮಾಡೋದು ಯಾವ ಕಾರ್ಯಕ್ರಮ ಅಂತ, ಅವ್ರು ಮಾಡೋದು ಯಾವ ಕಾರ್ಯಕ್ರಮ? ಇವತ್ತು ಬರೀ ಇಲ್ಲಿ ಒಂದು ಕಡೆ ಮಾಡಿದ್ದಾರೆ, ಈಗ ಹೋದ ಸಲ ಮಾಡಿದ್ರಲ್ಲ ಆಗ ರಾಜಕೀಯ ಪ್ರೇರಿತ ಅನ್ನಿಸ್ತಿಲ್ಲ, ಹೋದ ವರ್ಷ ಮಾಡಿರಲಿಲ್ವಾ? ಹಾಂ, 2020ರಲ್ಲಿ ಮಾಡಿದ್ರಲ್ಲ, ಆಗ ರಾಜಕೀಯ ಅಂತ ಅನ್ನಿಸ್ತಿಲ್ವಾ? ಆಗ ಅವರು ಇಲ್ಲೇ ಇದ್ರಲ್ವಾ? ಹಾಂ, ಸರ್ಕ್ಯುಲೇಷನ್ ಓಡಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಗೊತ್ತಾಯ್ತು, ನೋಡಿದೆ ಕಾರ್ಯಕ್ರಮ ಆಗಬಾರ್ದು ಅನ್ನೋದು. ಇವತ್ತು ಎಲ್ಲ ರೀತಿ ಸರ್ಕಾರದ ಅಧಿಕಾರಿಗಳನ್ನು ಅವರಿಗೆ ಬಲವಂತವಾಗಿ ಇವತ್ತು ಕಾರ್ಯಕ್ರಮ ರದ್ದು ಮಾಡಬೇಕು, ಕಾರ್ಯಕ್ರಮ ಬೊಮ್ಮಲ ಉತ್ಸವ ಅಂತಕ್ಕಂಥ ಹೆಸರೇ ಇಡಬಾರ್ದು, ಇದೆಲ್ಲ ಹೇಳ್ಬಾರ್ದು. ಈಗ ಬೇರೆ ಕಡೆಯೆಲ್ಲ ಮಾಡಿಲ್ವಾ? ಯಾವ ಇಷ್ಟ ತಾಲೂಕು ಯಾವ ಇಷ್ಟ ತಾಲೂಕಲ್ಲಿ ಮಾಡಿಲ್ಲ? ಇವತ್ತು ಚನ್ನಪಟ್ಟಣ ಒಂದಕ್ಕೆ ಈಗೇನು ಇವೆಲ್ಲ ರಾಜಕೀಯ ನಡೀತಿದೆಯಲ್ಲ, ರಾಜಕೀಯ ನಾವೆಲ್ಲ ಮಾಡ್ತಿರೋದು, ಅವ್ರು ಮಾಡ್ತಿರೋದು ಚಿಲ್ಲರೆ ರಾಜಕೀಯ, ಯಾವ ಚಿಲ್ಲರೆ ರಾಜಕೀಯ ನಡೆಯೋದಿಲ್ಲ ಚನ್ನಪಟ್ಟಣ. ಹೌದು, ಅದ್ರಲ್ಲಿ ಪಾಪ ಅವ್ರಿಗೇನು ಗೊತ್ತಿದೆ, ಅವ್ರಿಗೇನು ಗೊತ್ತಿದೆ ಹೇಳಿ? ಹುಟ್ಟಿದ್ರಾಗ ದೇವೇಗೌಡರು ಅವತ್ತೆಲ್ಲ ಬಂದು ಪಂಚಾಯತ್ಗಳ ಮುಂದೆಲ್ಲ ಸುತ್ತಾಡಿ ಅವತ್ತು ಕಾರ್ಯ ರೂಪಿಸ್ಲಿಕ್ಕೆ ಓಡಾಡೋದಕ್ಕೆ ಹುಟ್ಟಿದ್ರೆ, ಇವರು ಹುಟ್ಟಿದ್ರೆ ಗೊತ್ತಾಗಿರ್ತದೆ. ಹುಟ್ಟಿದ ಈಗೆಲ್ಲ ಪಾಪ ಬಾ ಕಂಡುಬಿಡ್ತಾವೆ, ಇವ್ರಿಗೆಲ್ಲ ಉತ್ತರ ಕೊಡಲ್ಲ. ಸರಿ, ಡೈನಾಮೈಟ್ ಇಡ್ತೀವಿ ಅನ್ನೋದು ಮಂಡ್ಯದಲ್ಲಿ ಹೋಗಿ ಎಲ್ಲೇನು ಮಾಡ್ತೀವಿ ಅನ್ನೋದು, ಅದು ಯಾವುದು ವಾಸ್ತವಾಂಶಕ್ಕೆ ಹತ್ರ ಇಲ್ಲ, ಹೇಳಕೋಬೋದು ಅಷ್ಟೇ. ಬಟ್ ಜನತೆ ಇಲ್ಲಿ ಮೊದಲಿಂದಲೂ ನಮ್ಮ ಪಕ್ಷದ ಬಗ್ಗೆ ದೇವೇಗೌಡರ ಬಗ್ಗೆ ಒಂದು ಅಭಿಮಾನ ಏನಿದೆ ಅದು ಈಗಲೂ ಅದೇ ರೀತಿಯ ಅಭಿಮಾನ ಇದೆ. ಇವರು ಯಾರು ಏನೂ ಮಾಡಲಿಕ್ಕಾಗಲ್ಲ.